ಐಡಿಯಾ ಒಳಿತು. ಒಳಿತಾ ಸಾರ್? ನೆಕ್ಸ್ಟ್ಗೆ ಪಳ ಪಳ ಅಂತ ಒಳಿತು. ಅಲ್ಲಿ ನೋಡು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಚಕ್ರು ಸ. ಹೌದು, ನಾನೀಗ ಅವನಿಗೆ ಜಾಡಿಸಿ ಕತ್ತೆ ಒದ್ದಂಗ ಒದಿತೀನಿ, ನೀರಲ್ಲಿ ದಬಾರ್ ಅಂತ ಬೀಳ್ತಾನೆ. ಅಯ್ಯಯ್ಯೋ ಪಾಪ ಸಾರ್. ಹೌದು ಮಾ ಪಾಪ, ಅವನು ಜಾಡಿಸಿ ಒದ್ದಿದ ತಕ್ಷಣ ಅಯ್ಯಯ್ಯೋ ಅಂತ ಬಡ್ಕೊಂತಾನೆ. ಊರ್ ಜನ ಎಲ್ಲ ಜಮಕಾಯಿಸ್ಕೊಂತಾರೆ, ಪಂಚಾಯತಿ ಕಟ್ಟೆ ಸೇರ್ತಾರೆ, ಆಗ ಈ ಕೆಲಸ ಮಾಡಿದ್ ಯಾರು ಅಂತಾರೆ. ಆಗ ನಾನು ಅಲ್ಕಾ ನನ್ ಮಗ, ಲೋಪರ್ ನನ್ ಮಗ, ಲಫಂಗ್ ನನ್ ಮಗ ಅಂತ ಹೇಳ್ತೀನಿ. ಯಾವ ನನ್ ಮಗ? ಮಗ. ಹೌದು, ಆಗ ಅವ್ರ ಗೌರವ ಕುಂದ್ ಎಲ್ಲಿ ಬರುತ್ತೋ ಅಂತ ಸರಕ್ ಅಂತ ಪ್ರೋ ನೋಡ್ತಾ ಹೋದು, ಲಬಕ್ ಅಂತ ಸೈ ನೋಡಿದ ಅವ್ರ ಆಸ್ತಿ ನನ್ನ ಹೆಸರು ಬರ್ಕೊಡ್ತಾರೆ. ಹೆಂಗೆ? ಸೂಪರ್ ಸರ್. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮಃ. ಏನೋ ಇರ್ಬದ್ರ, ಇನ್ನು ಐನವ್ರ ಅಡ್ರೆಸ್ ಕೇಳ್ವಲ್ಲ. ಕಚ್ಚೆ ಎತ್ಕೊಂಡು ಊರಾಗಿರೋರಿಗೆಲ್ಲ ಏಟು ಕೊಡ್ತಾರೆ. ಇರಿ ಸಾರ್. ಹಂಗಂತೀಯ? ಬನ್ನಿ ಬೇಗ ಬನ್ನಿ, ತೋರಿಸ್ತೀನಿ ಬನ್ನಿ. ಅಗ್ಗೋ, ಊರ್ ಜನ ಎಲ್ಲ ಬರ್ತಾವ್ರೆ. ಲೇ ಇರ್ಬದ್ರ, ನನ್ನ ಪ್ಲಾನ್ ಎಲ್ಲ ಸಕ್ಸಸ್. ಪೇಪರ್ ಉಪ್ಪಿನ ರೆಡಿ ನೇನು? ಬನ್ನಿ ಬನ್ನಿ ನೋಡಿ ಇವ್ರೇ. ಯಸ್, ನಾನೇ. ಇದೇ ಕಾಲಿಂದ ಈ ಐನವ್ರಿಗೆ ಜಾಡ್ಸ್ ಒದ್ದಿದ್ದು ನಾನು. ಯಾರು ಗೊತ್ತಾ? ನಿನ್ನ ಭಾಗ ದೇವ್ರು. ಇದು ನಿನ್ನ ಪಾದಾನ ಅಲ್ಲ, ಮಹಾವಿಷ್ಣುವಿನ ಮಂತ್ರದಂಡ. ನಾನು 25 ವರ್ಷದಿಂದ ಗೂಣು ಬೆನ್ನು ನೋವಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದೆ. ಆದ್ರೆ ನಾನು ನೋಡಿದ್ರು ಡಾಕ್ಟರ್ ಇಲ್ಲ, ತಗೊಳ್ದಿರೋ ಔಷಧಿ ಇಲ್ಲ, ಮಾಡದಿರೋ ಪೂಜೆ ವ್ರತ ಇಲ್ಲ. ಆದ್ರೆ ಏನ್ ಮಾಡ್ಲಿ, ನೀನು ಒಂದು ಸಾರಿ ನನ್ನ ಜಾರ್ಸ್ ಒದ್ದದ್ರಿಂದ ನನ್ನ ಗೂಣು ಬೆನ್ನು ನೋವೆಲ್ಲ ಹೋಗಿ ಹಾಯ ಆಗ್ಬಿಟ್ಟೆ. ಪಾಪಾತ್ಮನ ಪಾದ ಅಲ್ಲ ಅಲ್ಲ, ಇಂಥ ಪುಣ್ಯವಂತನ ಪಾದ ಹೋಗಿ ಇವರೆಲ್ಲರ ಗೂಣು ಬೆನ್ನು ವಾಸಿ ಆಗ್ಲಿ. ಒದಿ ಪರಮಾತ್ಮ ಶಾಂತಿ ಶಾಂತಿ. ಗೂಣು ಬೆನ್ನು ಸಂಘದಲ್ಲಿ ಶಾಂತಿ ಇರಬೇಕು, ಐಕ್ಯತೆ ಇರಬೇಕು, ಸಹನೆ ಇರಬೇಕು. ಎಲ್ಲ ಒಬ್ಬೊಬ್ಬರಾಗ ತಿರುಗಿ.